ಸ್ವರಾತ್ರಿ ಕಂಪನಿ ಅನ್ನೋ ಮ್ಯೂಸಿಕ್ ಚಾನೆಲ್ನ ಇವತ್ತು ನಾವು ಲಾಂಚ್ ಮಾಡಬೇಕು ಅಂದ್ಕೊತಾ ಇದ್ದೀವಿ. ಸ್ವರಾತ್ರಿ ಅನ್ನೋ ಕಂಪನಿ ವೈಸ್ ಪ್ರೆಸಿಡೆಂಟ್ ಆಗಿ ನಾನು ಇವತ್ತು ಅದನ್ನು ಲಾಂಚ್ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ನಾನು ಆರ್ಯನ್ ರೋಷನ್ ಮಾಸ್ಟರ್ನ ಅಪ್ರೋಚ್ ಮಾಡಿದಾಗ ಅವ್ರು ಒಂದೇ ಹೇಳಿದ್ರು ನನಗೆ, ಇವಾಗ ನಾವೊಂದು ಮೂವಿ ಮಾಡ್ತಾ ಇದ್ದೀವಿ, ಅದರಲ್ಲಿ 4 songs ಇದೆ, ಆ 4 songsಗೂ ನೀವು ಮ್ಯೂಸಿಕ್ಕು ಒಂದು ಸಲ ಕೇಳಿ, ನಿಮ್ಗೆ ಏನು ಅನಿಸತ್ತೆ ಅಂತ. ನಾನು ಐ ಜಸ್ಟ್ ಹರ್ಡ್ ದ ಮ್ಯೂಸಿಕ್, ಆ ವೈಬ್ ಹೇಗಿತ್ತು ಅಂತ ಹೇಳಿದ್ರೆ ಐ ಕುಡಂಟ್ ಕಂಟ್ರೋಲ್ ಮೈ ಇದು, ಆ ಫೀಲಿಂಗ್ ಅತ್ತು, ಅಷ್ಟು ಚೆನ್ನಾಗಿತ್ತು. ಸೊ ಇಮಿಡಿಯೇಟು ನಾನು ಹರ್ಷಿತ್ ಅವ್ರನ್ನ ಮೀಟ್ ಮಾಡಿದೆ. ಹರ್ಷಿತ್ ಅವರು ಒಂದೇ ಹೇಳಿದ್ದು, ಸರ್ ನಾನು ಪ್ರೊಡ್ಯೂಸರ್ ಆಗ್ತಿದ್ದೀನಾ ಡೈರೆಕ್ಟರ್ ಆಗ್ತಿದ್ದೀನಾ ಅನ್ನೋದಿಲ್ಲ, ಬಟ್ ನೀವು ಕೊಟ್ಟಿರೋ ಇದು ನನಗೆ ತುಂಬ ಇಷ್ಟ ಆಗಿದೆ. ನಮಗೆ ಒಂದು ನೀವು ಕೊಟ್ಟಿರೋ ಪ್ರೋತ್ಸಾಹ, ಆ ಉತ್ಸಾಹ ನನಗೆ ತುಂಬ ಇಷ್ಟ ಆಗಿದೆ. ಸೊ ಅದಕ್ಕೆ ನಾವು ನಿಮ್ಮ ಜೊತೆ ಮರ್ಜಾಗಿ ನಾವು ಕೊಲಾಬ್ರೇಟ್ ಆಗೋಕ್ಕೆ ಇಷ್ಟಪಡ್ತೀವಿ ಅಂದರು. ಸೊ ಇಮಿಡಿಯೇಟ್ಲಿ ನಾವು ಇಮಿಡಿಯೇಟಾಗಿ ಡಿಸಿಷನ್ ತಗೊಂಡು ವಿ ಜಸ್ಟ್ ದ ಎಂಟೈರ್ ರೈಟ್ಸ್ ಫಾರ್ ದಿಸ್ ಕಂಪ್ಲೀಟ್ ಮೂವಿ. ಎಲ್ರಿಗೂ ನಮಸ್ಕಾರ. ನನ್ನ ಮಗ ಈ ಮಟ್ಟಕ್ಕೆ ಬಂದಿದ್ದಾನೆ ಅಂದರೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ನೀವೆಲ್ಲರೂ ಸಪೋರ್ಟ್ ಮಾಡಿರಿ ಎಲ್ಲರೂ ಅಷ್ಟೇ. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಇಲ್ಲಿ ಸೇರಿರುವ ಗಣ್ಯರಿಗೂ ನಮ್ಮ ನಿರ್ದೇಶಕರ ಸಂಘದ ಪರವಾಗಿ ನಮಸ್ಕಾರಗಳು. ಹಾಗೆ ಜಮಖಂಡಿ ಶಿವು ನಮ್ಮ ಸಂಘದ ಸದಸ್ಯರು ಮಾತ್ರ ಅಲ್ಲ, ಉಪ ಸಮಿತಿಯ ಸದಸ್ಯರು ಕೂಡ. ತುಂಬ ಬುದ್ಧಿವಂತ, ಅವರಾಗಿ ನಾವು ಬುದ್ಧಿವಂತರಾಗಬೇಕು, ಅವರಾಗಿ ಕೆಲಸ ಮಾಡಬೇಕು ಅಂತ ಆಸೆ ಇದೆ ನಮಗೂ ಕೂಡ. ಈಗ ಸಡನ್ ಆಗಿ ಇವತ್ತು ಈ ಕಾರ್ಯಕ್ರಮವನ್ನು ಸಡನ್ ಆಗಿ ಮಾಡಿದಾರೆ ಗೊತ್ತಿಲ್ಲ, ನೀನು ಮುನ್ನೆ ಫೋನ್ ಮಾಡಿದಾಗ ಶಬರಿಮಲೆಯಲ್ಲಿ ಇದ್ದರು ಅವರು, ಬೆಳಿಗ್ಗೆ ಫೋನ್ ಮಾಡಿದಾಗ ಶಬರಿಮಲೆಯಲ್ಲಿ ಇದ್ದೀನಿ ಅಂತ ಹೇಳಿದ್ರು. ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಈ ತಂಡಕ್ಕೂ ಹಾಗೂ ಈ ಸಿನಿಮಾಕ್ಕೂ ತುಂಬ ಒಳ್ಳೆಯದಾಗಲಿ, ಆ ದೇವರ ಅನುಗ್ರಹ ಇರಲಿ. ಹಾಗೆ ಈ ಸಿನಿಮಾದ ನಿರ್ದೇಶಕರು ಎರಡನೇ ಸಿನಿಮಾ ನಂದಿರಾಜ್ ಶಿವಮೊಗ್ಗ ಅವರಿಗೆ ಆ ಪರಮಾತ್ಮ ಸಂಪೂರ್ಣ ಅನುಗ್ರಹವನ್ನು ನೀಡಿ ಚಿತ್ರರಂಗದಲ್ಲಿ ಒಂದು ಒಳ್ಳೆಯ ನಿರ್ದೇಶಕನಾಗಿ ಚಿತ್ರಗಳನ್ನು ಸಾಮಾಜಿಕ ಕಳಕಳಿ ಇರುವಂಥ ಚಿತ್ರಗಳನ್ನು ಮಾಡಿ ಹೆಸರು ಗಳಿಸಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಬರಲಿ ಚೂರು ಚಪ್ಪಾಳೆ. ಎಲ್ರಿಗೂ ನಮಸ್ಕಾರ. ನನ್ನ ಮಗ ಫಸ್ಟ್ ಇಲ್ಲಿ ಬಂದಾಗ ನನಗೆ ನಿಜವಾಗ್ಲೂ ಇಷ್ಟು ಮಟ್ಟಿಗೆ ಅವನು ಬೆಳೀತಾನೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಿಜವಾಗ್ಲೂ ನನಗೆ ಮಾತು ಬರ್ತಾ ಇಲ್ಲ. ಅವನು ಇದೇ ರೀತಿ ಬೆಳೆದು ನೀವೆಲ್ಲ ಸಹಕಾರ ಕೊಡಬೇಕು ಅವನಿಗೆ. ಅವನು ಹೊಸದಾಗಿ ಬರ್ತಾ ಇದ್ದಾನೆ, ನನಗೆ ಅಷ್ಟು ಗೊತ್ತಿದೆ ಅಷ್ಟೇ. ಅವನೇನೇನು ಕಾರ್ಯಗಳು ಮಾಡಿದ್ದಾನೆ ಅದೆಲ್ಲ ನಿಮಗಳು ಗೊತ್ತಿರುತ್ತೆ. ಅವನಿಗೆ ಆಶೀರ್ವಾದ ಮಾಡಿ, ಬೆಂಬಲ ಕೊಡಿ. ನಮ್ಮ ಆಶೀರ್ವಾದ ಅವನಿಗೆ ಸದಾ ಇರುತ್ತೆ. ಇಷ್ಟು ಹೇಳ್ತೀನಿ, ನನಗೆ ಹೆಚ್ಚಿಗೆ ಮಾತಾಡೋಕೆ ಬರೋದಿಲ್ಲ. ಇಷ್ಟೇ, ಧನ್ಯವಾದ. ಎಲ್ಲ ಬಂದಿರೋಂತಹ ಎಲ್ಲರಿಗೂ, ಹಿರಿಯರಿಗೆ ಹಾಗೂ ನಿರ್ದೇಶಕರಿಗೆ, ಈಗ ನಿರ್ದೇಶಕರ ಆಗಬೇಕು ಅಂತ ಅಂದ್ಕೊಂಡಿರೋರಿಗೆ, ಅವರೆಲ್ಲರಿಗೂ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಈ ಸಿನಿಮಾ ಕಥೆನೇ ಡಿಫ್ರೆಂಟ್. ಅಂದರೆ ನಾನು ಸ್ಟಾರ್ಟಿಂಗು ಹರ್ಷಿತ್ನ ನಾನೀಗ 3 ವರ್ಷದಿಂದ ನೋಡ್ತಾ ಇದ್ದೀನಿ. ಅಂದರೆ ಅವನು ತುಂಬ ಕಷ್ಟಪಟ್ಟು ಬಂದಿದ್ದಂಥ ಪಾಪ, ನಾನು ಅದನ್ನು ನೋಡಿದ್ದೆ ಕೇಳ್ತಾ ಇದ್ದೀನಿ. ಅಂದರೆ ಈ ಕಥೆನ ಡೈರೆಕ್ಟ್ ಹೇಳ್ಬೇಕಾದ್ರೆ ನಾನು ಏನೋ ಅಂದ್ಕೊಂಡಿದ್ದೆ, ಅಂದರೆ ಏನೋ ನಾರ್ಮಲಾಗಿ ಮಾಡ್ತಾ ಇದ್ದಾರೆ, ಒಂದು ಒಳ್ಳೆ ಸಬ್ಜೆಕ್ಟ್ ತರ್ತಾ ಇದ್ದಾರೆ ಅಂತ. ಆಮೇಲೆ ಪ್ರತಿದಿನ ಅವ್ರು ವರ್ಕ್ ಮಾಡಿದಾಗೆಲ್ಲ ಕರೆದು ಕರೆದು ಹೇಳ್ತಾ ಇದ್ದಾಗ ನನಗೆ ಅನ್ನಿಸ್ತಾ ಇತ್ತು, ಈ ಸಿನಿಮಾ ಒಂದು ಕನ್ನಡದಲ್ಲಿ ಒಂದು ಅದ್ಭುತವಾದ ಸಿನಿಮಾ ಆಗುತ್ತೆ ಅಂತ. ಅದೇ ಥರನೇ ಮಾಡಿದ್ದಾರೆ. ಅಂದರೆ ಈ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆರ್ಟಿಸ್ಟ್ಗಳಾಗಿರ್ಬೋದು, ಪ್ರತಿಯೊಬ್ಬರು ತುಂಬ ಸೆಲೆಕ್ಟೆಡ್ ಆಗಿ ಮಾಡಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಫಸ್ಟು ಹರ್ಷಿತ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ನನಗೂ ಅವ್ರ ಟೀಮಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ. ಹಾಗೆ ಶಿವು ಸರ್ಗೆ, ಅಪ್ಪ ಈ ಸಿನಿಮಾಗೋಸ್ಕರ 48 ದಿನದ ವ್ರತನೂ ಸಹ ಮಾಡಿದ್ದಾರೆ ಈ ಸಿನಿಮಾ ಹಿಟ್ಟಾಗಲಿ ಅಂತ. ಖಂಡಿತವಲ್ಲ ಸರ್, ನಿಮಗೆ ಆ ಭಗವಂತನ ಆಶೀರ್ವಾದ ಯಾವಾಗಲೂ ಇರುತ್ತೆ, ಆ ಭಗವಂತ ನಿಮ್ಮನ್ನು ಕೈ ಹಿಡಿದೇ ಹಿಡಿತಾನೆ. ಹಾಗೆ ಈ ಸಿನಿಮಾದಲ್ಲಿ ಮಾಡಿದಂಥ ಎಲ್ಲ ಕಲಾವಿದರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಸರ್. ಎಲ್ರಿಗೂ ನಮಸ್ಕಾರ. ಇಡೀ ಟೀಮು ಹಾಗೆ ಉಳ್ಕೊಳ್ಳಿ, 100,000 ಚಿತ್ರಗಳು ಈ ಒಂದು ಸಂಸ್ಥೆಯಿಂದ ಹೊರಬರಂಗಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಶಿವು ಸರ್, ಥ್ಯಾಂಕ್ ಯು ಹರ್ಷಿತ್ ಇಡೀ ಟೀಮ್ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್.
ಎಲ್ರಿಗೂ ಶುಭ ಸಂಜೆ. ಆ್ಯಕ್ಚುಲಿ ನೋಡಿ, ನಮ್ಮ ಇಡೀ ಕ್ರೂಗೆ ಬಿಗಿನಿಂಗ್ ಇನಿಷಿಯಲ್ಲೇ ನೀಟಾಗಿ ಸೂಟು ಬಿಟ್ಟು ಆ ಒಂದು ಗ್ರ್ಯಾಂಡಿಯರ್ ಇನಾಗ್ರೇಷನ್ ಮಾಡಿದ್ದಾರೆ. ಇದರಲ್ಲಿ ಅನ್ನಿಸ್ಬೋದು ನಮಗೂ ಎಲ್ಲ ಒಳ್ಳೆ ಗ್ರ್ಯಾಂಡ್ ಪೇಮೆಂಟು ಬರುತ್ತೆ ಅಂತ. ಓಕೆ, ಜೋಕ್ ಅವಾರ್ಡ್ಸ್ ಒಂದು ಒಳ್ಳೆ ಪ್ರಯತ್ನ. ನಮ್ಮ ನಿರ್ದೇಶಕರು ನಮಗೆ ನಿರ್ದೇಶಕರು ಅನ್ನೋಗಿನ ಗೆಳೆಯರು ಮೊದಲಿಗೆ, ಹಾಗಾಗಿ ಅವರ ಯಾವುದೇ ಒಂದು ಪ್ರಯತ್ನಕ್ಕೂ ನಮ್ಮ ಒಂದು ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಆಮೇಲೆ ಅದು ಅಲ್ಲದೆ ಹೊಸದಾಗಿ ಪಾದಾರ್ಪಣೆ ಮಾಡ್ತಿರೋ ಹರ್ಷಿತು ಬೃಂದಾವನ ಪಿಕ್ಚರ್ಸು, ಹಾಗಾಗಿ ಅವರು ಕೂಡ ಒಳ್ಳೆಯದಾಗಲಿ. ನೋಡ್ತಾ ಇದ್ದೆ ಅವರು ಅವ್ರ ತಾಯಿ ಮಾತಾಡ್ತಿರುವಾಗ ಅಷ್ಟು ಒಂದು ಎಮೋಷನ್ ಆಗಿದ್ದು. ಅದು ಇರಬೇಕು, ಯಾಕಂದರೆ ಮಗ ಒಂದು ಹೊಸ ಹೆಜ್ಜೆ ಇಟ್ಟಿದ್ದಾನೆ. ಒಂದು ಪೇರೆಂಟ್ ಸಪೋರ್ಟ್ ಮಾಡಿದ್ರೇ ಮಕ್ಳಿಗೂ ಬೆಳೆಯೋದಕ್ಕೆ ಒಂದು ಸಾಧ್ಯ. ಯಾಕಂದರೆ ಇತ್ತೀಚೆಗೆ ತುಂಬ ಜನ ಹೇಳ್ತಾರೆ ಸಿನಿಮಾ ಫೀಲ್ಡ್ ಅಂದರೆ ಹಾಗಿರುತ್ತೆ ಹೀಗಿರುತ್ತೆ ಅಂತ. ಎಲ್ಲ ಫೀಲ್ಡಲ್ಲೂ ಇದ್ದೇ ಇರುತ್ತೆ, ಪಾಸಿಟಿವ್ ನೆಗೆಟಿವ್ ಎಲ್ಲ ಫೀಲ್ಡಲ್ಲೂ ಇರುತ್ತೆ. ಆ ರೀತಿ ಅಂತ ತಾಯಿ ತಂದೆ ಸಪೋರ್ಟ್ ಮಾಡಿ ಒಂದು ಈ ಸಂಸ್ಥೆ ಬೆಳ್ಕೊಂಡು ಹೋಗಲಿ. ಅದು ಅಲ್ಲದೆ ಎರಡನೇದೂ ಕೂಡ ಅನೌನ್ಸ್ ಮಾಡಿದ್ದು ವೈಪ್ಡು ನಂದಿ ಅವರ ನಿರ್ದೇಶನದಲ್ಲೂ ಕೂಡ, ಹಾಗಾಗಿ ಅದರಲ್ಲೂ ಕೂಡ ನಮಗೆ ಅವಕಾಶ ಸಿಗುತ್ತೆ. ಆಲ್ರೆಡಿ ಹೇಳಿದ್ದಾರೆ ಎಲ್ಲ ಟೀಮ್ ಹೋಗಿದ್ದೀವಿ, ತೊಂದರೆ ಇಲ್ಲ. ಅದ್ರದ್ದು ಬೇಕಾದ್ರೆ ಮುಂಚೆನೇ ಅಡ್ವಾನ್ಸ್ ತಗೊತೀವಿ, ತೊಂದರೆ ಇಲ್ಲ. ಓಕೆ, ಒಂದು ಒಳ್ಳೆ ಆರ್ಟಿಸ್ಟ್ಗಳನ್ನೂ ಅಷ್ಟೇ, ಕಾಸ್ಟಿಂಗನ್ನು ಒಳ್ಳೆ ಚೆನ್ನಾಗೆ ಕಾಸ್ಟ್ ಮಾಡಿದ್ದಾರೆ. ಬೇಸಿಕಲಿ ಹರ್ಷಿತ್ ಕಾಸ್ಟಿಂಗ್ ಡೈರೆಕ್ಟ್ರು ಇರೋದ್ರಿಂದಾಗಲಿ ಕೂಡ, ಆಮೇಲೆ ನಿರ್ದೇಶಕರ ಒಂದು ಕಲ್ಪನೆಯಲ್ಲೂ ಕೂಡ ಆಯಾ ಪಾತ್ರಕ್ಕೆ ಆಯಾ ಕಲಾವಿದರನ್ನ ಆಯ್ಕೆ ಅಂದರೆ ಸದ್ಯಕ್ಕೆ ಇಷ್ಟಿದ್ದೀವಿ, ಇನ್ನೂ ಬೇರೆ ಗೊತ್ತಿಲ್ಲ ನನಗೆ, ಬಟ್ ಇಲ್ಲಿ ಇರ್ತಿ ಕಾಣ್ತಾ ಇದ್ದೀವಿ. ನಮ್ಮ 100% ನಮ್ಮ ಪ್ರಯತ್ನ ಇರುತ್ತೆ, ನಿಮ್ಮ ಒಂದು ಕಲ್ಪನೆಗೆ ನಾವು ಒಂದು ಕಲ್ಲಾಗಿ ಬರ್ತೀವಿ. ನೀವು ಅದನ್ನು ಯಾವ ರೀತಿ ನಮ್ಮನ್ನು ಕೆತ್ತಿ ಒಂದು ಶಿಲೆಯಾಗಿ ಮಾಡಿ ನಿಮ್ಮ ಚಿತ್ರದಲ್ಲಿ ಹೇಗೆ ನಮ್ಮನ್ನು ತೋರಿಸ್ತೀರ ಅದು ಅಷ್ಟಕ್ಕೂ ನಾವು ನಿಮಗೆ ಸಹಕಾರ ಕೊಡ್ತೀವಿ. ಅದೇ ರೀತಿ ನಿರ್ಮಾಪಕರಿಗೂ ಅಷ್ಟೇ ಸಹಕಾರ ಕೊಡ್ತೀವಿ. ಅದೇ ರೀತಿ ಅವ್ರ ಕಡೆಯಿಂದನೂ ಕೂಡ ನಮಗೂ ಸಹಕಾರ ಬರಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್ ಇಡೀ ಟೀಮ್ಗೆ, ಒಳ್ಳೆಯದಾಗಲಿ. ಹ್ಞೂ ಸರ್, ಎರಡು ಸಿನಿಮಾ ಅಲ್ವಾ, ಎರಡು ಜೋಕ್ ಕೂಡ. ಥ್ಯಾಂಕ್ ಯು ಸರ್. ಮೊದಲು ಮನಸ್ಸು ತುಂಬುತ್ತೆ, ಮನಸ್ಸು ತುಂಬಿದ ತಕ್ಷಣನೇ ಜೇಬ್ ತಾನಾಗೆ ತುಂಬೇ ತುಂಬುತ್ತೆ. ಮನಸ್ಸು ತುಂಬ ಆಗಿದೆ, ಹಂಗಾದ್ರೆ ಜೇಬು ತುಂಬಿದೆ. ಥ್ಯಾಂಕ್ ಯು ಸರ್. ಈಗ ಪ್ರಕಾಶ್ ಅನ್ನೋರು ಅಂತೇಳಿ ಮಾತಾಡ್ತಾರೆ, ಹಾಗೆ ಮುಂದೆ ಚಂದನಾ ಮತ್ತೆ ನಮ್ಮ ಅಮೃತ ಮತ್ತೆ ಹರ್ಷಿತ್ ಮೂರು ಜನ ಒಟ್ಟಿಗೆ ಒಂದ್ ಎರಡೆರಡು ಮಾತಾಡಿ ಮುಗಿಸೋಣ. ಆಮೇಲೆ ಟೆಕ್ನಿಷಿಯನ್ಸ್ ಎಲ್ರಿಗೂ ನಮಸ್ಕಾರ. ಬೃಂದಾವನ ಕ್ರಿಯೇಷನ್ಸ್ ನಮ್ಮ ಹರ್ಷಿತ್ ಮತ್ತು ಶಿವ ಸರ್ ಇಬ್ಬರು ಸೇರಿ ಒಂದು ಒಂದು ಉತ್ಸಾಹದ ಟೀಮ್ ಅಂತಲೇ ಹೇಳ್ಬೋದು. ಇದು ನಾನು ತುಂಬ ದಿವಸದಿಂದ ಅವ್ರ ಜೊತೆಲಿದ್ದೀನಿ. ಭಾಳ ಉತ್ಸಾಹವಾಗಿ ಒಂದು ಅದ್ಭುತವಾದ ಕಥೆಯನ್ನು ಶಿವ ಸರ್ ಮಾಡ್ಕೊಂಡಿದ್ದಾರೆ, ಅವರೇ ಕೂಡ ನಿರ್ದೇಶನ ಮಾಡ್ತಿದ್ದಾರೆ. ಟೀಮು ತುಂಬ ತುಂಬ ಅದ್ಭುತವಾಗಿದೆ, ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಆಸೆ ನನಗೂ ಇದೆ. ಖಂಡಿತ ಮಾಡೇ ಮಾಡ್ತಾರೆ, ಇದೊಂದು ಯಶಸ್ಸನ್ನು ಕಂಡೇ ಕಾಣುತ್ತೆ. ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಚಂದನಾ ಅವರು ಬೇಗ ಜಂಪ್ ಮಾಡ್ಬೋದು. ಎಲ್ರಿಗೂ ನಮಸ್ಕಾರ. ಬಹುಶಃ ಹರ್ಷಿತ್ ಅವ್ರ ಜೊತೆ ಇದು ಎರಡನೇ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿಗೆ. ಅಂಡ್ ಮೊದಲನೇ ಸಾರಿ ನಾನು ಈ ಥರದ ಒಂದು ಪಾತ್ರ ಮಾಡ್ತಾ ಇರೋದು. ಹೇಳ್ಬೋದಾ ಸಿನಿಮಾ ಬಗ್ಗೆ ಅಥವಾ ಪಾತ್ರ ಟೈಟಲ್ ಬಗ್ಗೆ ಅಷ್ಟೇ? ಓಕೆ, ನನಗೂನು ಇವತ್ತೇ ರಿವೀಲ್ ಆಗಿದ್ದ ಟೈಟಲು, ಎಷ್ಟು ಕೇಳಿದ್ರು ಹೇಳಲಿಲ್ಲ. ಕಮಂಡಲ ಅಂತ ಅಂದ್ಬಿಟ್ಟು ಹೊಸದಾಗಿ ಇಟ್ಟಿದ್ದಾರೆ ಟೈಟಲು, ಡಿಫ್ರೆಂಟ್ ಆಗಿದೆ, ತುಂಬ ಕ್ಯಾಚಿ ಆಗಿದೆ. ಸೊ ಬೇರೆ ಇನ್ನೇನು ಮಾತಾಡೋಕ್ಕಿಲ್ಲ, ಹಾಗಾಗಿ ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮೃತ ಅವರೇ. ನೆಕ್ಸ್ಟ್ ಎಲ್ಲ ಟೆಕ್ನಿಷಿಯನ್ಸ್ ವೇದಿಕೆ ಬಲಭಾಗಕ್ಕೆ ಬನ್ನಿ. ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ಪ್ಲೀಸ್ ಕಮ್. ಇಲ್ಲಿ ನೆಲ್ದಿರೋ ಎಲ್ಲ ಮೀಡಿಯಾ ಮಿತ್ರರಿಗೆ ನಮಸ್ಕಾರ, ಹಾಗೂ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ಗೆಸ್ಟ್ ಅಂಡ್ ಆಕ್ಚುಲಿ ಇದು ತುಂಬಾ ನಂಗೆ ಫಸ್ಟ್ ಮೂವಿ ಫ್ರಮ್ ನಂಗೆ ಕನ್ನಡ ಇಂದ, ಸೊ ಸ್ವಲ್ಪ ನರ್ವಸ್ ಆಗಿದ್ದೀನಿ. ಅಂಡ್ ಐ ಹೋಪ್ ನನ್ನ
ಪೂರ್ತಿಯಾದ ಪ್ರಯತ್ನ ನಾನು ಈ ಮೂವಿಗೆ ಹಾಕಿ ಐ ಹೋಪ್ ದಿಸ್ ವಿಲ್ ಬಿ ಸಕ್ಸಸ್ ಆ್ಯಂಡ್ ನಮ್ಮ ಟೀಮ್ ಅವರಿಗೆ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನು ಆರ್ಟಿಸ್ಟ್ ಪರವಾಗಿ ಕೊನೆದಾಗಿ ಹರ್ಷಿತ್ ಮಾತಾಡ್ತಾರೆ ಪ್ರೊಡ್ಯೂಸರ್ ಕಮ್ ಆರ್ಟಿಸ್ಟ್ ಎಲ್ರಿಗೂ ನಮಸ್ಕಾರ ನನ್ನ ಹರ್ಷಿತ್ ಕುಮಾರ್ ಅಂತ ಮೈಕ್ ಮೈಲ್ ಆ್ಯಕ್ಚುಲಿ ನಮ್ಮ ಅಪ್ಪ ಬಂದಿದ್ದಾರೆ ಎಲ್ಲ ಜೋರು ಚಪ್ಪಾಳೆ ಹೊಡೀರಿ ಸ್ನೇಹಿತರೆ ಖುಷಿ ಬಟ್ ಸಿನಿಮಾ ಮಾಡಕ್ ಹೊರಟಿದೀವಿ ಎಲ್ಲರೂ ಬೆಂಬಲ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇವಾಗ ಎಲ್ಲ ಒಂದ್ಸಾರಿ ಟೆಕ್ನಿಷಿಯನ್ಸ್ ಬಂದ್ಬಿಟ್ರೆ ಆಮೇಲೆ ನನ್ನ ಚಿತ್ರದ ಬಗ್ಗೆ ಒಂದೆರಡು ಮಾತಾಡ್ತೀನಿ ಖಂಡಿತ 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 ಸರ್ ಹಾ ಸರ್ ಎಲ್ಲ ಟೆಕ್ನಿಷಿಯನ್ಸ್ ಒಂದ್ಸಲ ಬಂದ್ಬಿಡಿ ಸರ್ ಹಾ ಅಂದ್ರೆ ಕೊಡ್ತೀನಿ ಸರ್ ಬನ್ನಿ ಬೇಗ ಬನ್ನಿ ಆ್ಯಂಡ್ ಪ್ರೌಡ್ಲಿ ಹೇಳೋದೇನೆಂದ್ರೆ ಈ ಚಿತ್ರದ ವಿ ಎಫ್ ಎಕ್ಸ್ ಚತುರ್ಭಾವಿ ಸ್ಟುಡಿಯೋ ದಿಸ್ ಈಸ್ ದ ಗಾಯ್ ಬಿಹೈಂಡ್ ಅವರ್ ವಿ ಎಫ್ ಎಕ್ಸ್ ತುಂಬ ಅದ್ಭುತವಾದಂತಹ ಒಬ್ಬ ಕಲಾವಿದ ಅಂತ ಹೇಳಕ್ ಇಷ್ಟಪಡ್ತೀನಿ ತಂತಂದೆ ಆ್ಯಂಡ್ ಇನ್ನೊಬ್ರು ನಮ್ಮ ಮಾಸ್ಟರ್ ಬಗ್ಗೆ ಆರ್ ಎನ್ ರೋಷನ್ ಮಾಸ್ಟರ್ ಆ್ಯಂಡ್ ಸ್ವರ ಟೀಮ್ ಪ್ಲೀಸ್ ಕಮ್ ಆ್ಯಂಡ್ ಮೊಹಮ್ಮದ್ ಅಸೀಬ್ ನಮ್ಮ ಡಿ ಓ ಪಿ ಆ್ಯಂಡ್ ನಮ್ಮ ಡೈರೆಕ್ಷನ್ ಟೀಮ್ ಇದೆ ಅನಿಲ್ ಪಾಟೀಲ್ ಇದ್ದಾರೆ ಬನ್ನಿ ಮಾಸ್ಟರ್ ಸೊ ದಿಸ್ ಇಸ್ ಮೈ ಟೆಕ್ನಿಷಿಯನ್ ಕ್ರೂ ಹರ್ಷಜಿ ಇವತ್ತಿನ ಕೇಳಿದ ಸೌಂಡ್ ಮುಖ್ಯ ಕಾರಣ ನಮ್ಮ ಹರ್ಷ ಕೋಗೋಡ್ ಅವರು ಇಡೀ ಟೆಕ್ನಿಷಿಯನ್ ಪರವಾಗಿ ಆರ್ಯನ್ ಮಾಸ್ಟರ್ ಮಾತಾಡ್ತಾರೆ ಅದಾದ್ಮೇಲೆ ಎಲ್ಲರೂ ಮಾತಾಡಿದ್ರೆ ಮತ್ತೆ ಬೆಳಗ್ಗೆ ಆಗ್ಬಿಡುತ್ತೆ ನಮಸ್ಕಾರ ಎಲ್ರಿಗೂ ಸೊ ನನ್ನ ಹೆಸರು ಆರ್ಯನ್ ರೋಷನ್ ಅಂತ ನಮ್ಮ ಮೂವಿಗೆ 4 ಸಾಂಗು ಕೊರಿಯೋಗ್ರಫಿ ಮಾಡ್ತಿದ್ದೇನೆ ಡಾನ್ಸರ್ ಅಲ್ಲ ಸರ್ ಸ್ಟೆಪ್ಸ್ ಎಲ್ಲ ಬರ್ತಾ ಇರುತ್ತೆ ಹಿಂಗೆ ಸರ್ ಅದೇ ತುಂಬ ಅದ್ಭುತವಾಗಿ ಸಾಂಗ್ ಮುಡಿ ಬಂದಿದೆ ಸೊ ನನ್ನ ಕೆರಿಯರ್ಗೆ ಇಡೀ ತಂಡ ಪರವಾಗಿ ನಾನು ಧನ್ಯವಾದ ಅನ್ಕೋ ಆಲ್ ದ ಬೆಸ್ಟ್ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸ್ವರ ಥ್ಯಾಂಕ್ ಯು ಚತುರ್ಭಾವೆ ಆ್ಯಂಡ್ ಟೈಟಲ್ ಬಗ್ಗೆ ಒಂದೆರಡು ಮಾತು ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು ಶಿವಜಮ್ ಕಂಡಿ ನಿಮ್ಮ ಆಶೀರ್ವಾದದಿಂದ ಇಲ್ಲಿವರೆಗೆ 2 ಸಿನಿಮಾ ಮಾಡಿ ಇದು 3 ಸಿನಿಮಾಗೆ ಹೆಜ್ಜೆ ಇಡ್ತಾ ಇದ್ದೀವಿ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಈ ಕತೆ ಬರೆಯುವಾಗ ನಾನು ನಂದಿರಾ ಶಿವಮೊಗ್ಗ ಮತ್ತು ಹರ್ಷಿತ್ ಆ್ಯಂಡ್ ಆರ್ಯನ್ ಮಾಸ್ಟರ್ ಈ 4 ಪಿಲ್ಲರ್ಸ್ ಇದ್ವಿ ಒಂದು ಪ್ರಯತ್ನ ಮಾಡೋಣ ಆಫ್ ಬೀಟ್ ಏನಾರ ಒಂದು ಹೊಸದಾಗಿ ಇದು ಮಾಡೋಣ ಅಂದಾಗ ಈ ಒಂದು ಡಿವೈನ್ ಸಾಗ ಒಂದು ದೈವಿಕ ಸಾಹಸ ಗಾಥೆ ಈ ಬ್ಯಾಕ್ಡ್ರಾಪಲ್ಲಿ ನಡೆಯುವಂಥ ಒಂದು ಕತೆ ಇದು ಕಮಂಡಲ ಅಂದರೆ ಏನು ಅಂತ ನಿಮಗೆಲ್ಲ ಗೊತ್ತಿರಬಹುದು ಸೊ ಅದು ಋಷಿಮುನಿಗಳ ಕೈಯಲ್ಲಿರುತ್ತೆ ಅದು ನಮ್ಮ ನರಮಂಡಲದ 7 ಅಂಗಾಂಗಗಳನ್ನು ಬೆಸೆಯುವಲ್ಲಿ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ ಈ ಕಮಂಡಲದ ತೀರ್ಥ ಅತಿ ಶ್ರೇಷ್ಠವಾದ ತೀರ್ಥ ಇದು ಬದುಕನ್ನು ಕೊಡುತ್ತೆ ಬದುಕನ್ನು ಬೆಸೆಯುತ್ತೆ ನಮ್ಮಲ್ಲಿ ಪಾವಿತ್ರತೆಯನ್ನು ಹೆಚ್ಚಿಸುತ್ತೆ ಹಾಗೆಯೇ ಈ ಚಿತ್ರ ನೋಡುವವರ ಮನಸ್ಸಲ್ಲಿ ನಿಜವಾಗಲೂ ಅಚ್ಚಳಿಯದ ಒಂದು ಭಾವವನ್ನು ಮೂಡಿಸುತ್ತೆ ಈ ಕಮಂಡಲ ಅನ್ನೋದು ಒಂದು ದೈವಿಕ ಲೈನ್ ಇಟ್ಕೊಂಡು ಸೃಷ್ಟಿಯಾದಂಥ ಒಂದು ಕತೆ ಸೊ ಈ ಕತೆ ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡು ಎಲ್ಲೂ ಯಾರಿಗೂ ಆಭಾಸ ಆಗಲಾರ್ದಂಗೆ ಬೋರ್ ಆಗಲಾರ್ದಂಗೆ ಖುಷಿ ಖುಷಿಯಾಗಿ ಮನೆಯಲ್ಲಿರೋ ಹಿರಿಯರಿಂದ ಹಿಡ್ಕೊಂಡು ಈಗ ತಾನೇ ಹುಟ್ಟಿದ ಹಸು ಕೂಸು ಕೂಡ ಖುಷಿಪಟ್ಟು ಎದ್ದು ಚಪ್ಪಾಳೆ ಹೊಡೆಯೋ ಮಟ್ಟಿಗೆ ಈ ಚಿತ್ರವನ್ನು ಮಾಡುವ ಪ್ರಯತ್ನವನ್ನು ನಮ್ಮ ಇಡೀ ತಂಡ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಆ್ಯಂಡ್ ಸರ್ 20 ಶೂಟಿಂಗು ಮೊದಲ ಶೆಡ್ಯೂಲನ್ನು ನಾವು ಇಲ್ಲೇ ಬೆಂಗಳೂರಲ್ಲಿ ಶುರು ಮಾಡ್ತಾ ಇದ್ದೀವಿ ಸೆಕೆಂಡ್ ಶೆಡ್ಯೂಲನ್ನು ತೀರ್ಥಹಳ್ಳಿ ಶಿವಮೊಗ್ಗ ಈ ಬೇಸ್ಮೆಂಟಲ್ಲಿ ಶೂಟಿಂಗ್ ಪ್ಲಾನಿಂಗ್ ನಡೆದಿದೆ ಆ್ಯಂಡ್ ನನ್ನ ಬೆನ್ನೆಲುಬು ಯಾರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವಿ ಎಫ್ ಎಕ್ಸ್ ಟೀಮ್ ಮತ್ತು ನನ್ನ ಚಾಚ ಅವರು ಮೇನ್ ಬೇಕು ಯಾಕೆಂದರೆ ಇದು ಫುಲ್ ಫ್ಲೆಜ್ಡ್ ಒಂದು
ಬೇರೆ ಝೋನ್ ಇಟ್ಕೊಂಡು ಮಾಡಿದಂಥ ಕತೆ ಆಗಿರೋದ್ರಿಂದ ನಮ್ಮ ಆರ್ಟಿಸ್ಟ್ಗಳು ಪರ್ಫಾರ್ಮರ್ಸು ಜೊತೆಗೆ ನಮ್ಮ ಟೆಕ್ನಿಷಿಯನ್ಸ್ಗಳ ಒಂದು ವರ್ಕು ಇವೆರಡರ ಜುಗಲ್ ಬಂದು ಈ ಸಿನಿಮಾದಲ್ಲಿ ನೀವು ನೋಡಲಿದ್ದೀರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಚಾಲೆಂಜ್ ಫಾರ್ ಆರ್ಟಿಸ್ಟ್ ಆ್ಯಂಡ್ ಚಾಲೆಂಜ್ ಫಾರ್ ಟೆಕ್ನಿಷಿಯನ್ಸ್. ಇವೆರಡೂ ಸೇರಿದಾಗ ಒಂದು ಅದ್ಭುತವಾದ ಕಮಂಡಲ ಸೃಷ್ಟಿ ಆಗ್ತಾ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಇಟ್ಸ್ ಅ ರೆಗ್ಯುಲರ್ ಫಿಲಮ್ ವಿತ್ ಲಿಟಲ್ ಬಿಟ್ ಆಫ್ ಫ್ಯಾಂಟಸಿ. ಸಣ್ಣ ಪುಟ್ಟ ಅಂದರೆ ನ್ಯಾಚುರಲ್ ಆಗಿ ನೋಡಿದವ್ರಿಗೆ ಇದು ವಿ ಎಫ್ ಎಕ್ಸ್ ಮಾಡಿದ್ದಾರೆ, ಇಲ್ಲೇನೋ ಬೇರೆ ತೋರಿಸಿದ್ದಾರೆ, ಗ್ರಾಫಿಕ್ಸ್ ಮಾಡಿದ್ದಾರೆ ಅನ್ನೋ ಥರ ಇರಲ್ಲ. ಬಟ್ ಆ ಫೀಲ್ ತೊಗೊಂಡ್ಬಂದು ಇರ್ತಿದ್ದೀವಿ. ಫುಲ್ ಸಂಪೂರ್ಣವಾಗಿ 100% ಫ್ಯಾಂಟಸಿ ಅಲ್ಲ, 100% ಕಮರ್ಷಿಯಲ್ ಅಲ್ಲ, ಬ್ಲೆಂಡಿಂಗ್ ಆಫ್ ಬೋತ್. ಸೊ ಎರಡನ್ನ ಬ್ಲೆಂಡ್ ಮಾಡಿ ಹೆಣದಂತ ಒಂದು ಕತೆ. ಖಂಡಿತ ಸರ್, ಮೂರು ಲೇಯರಲ್ಲಿ ಹೋಗುತ್ತೆ. ಒಂದು ಈಗಿನ ಕಮರ್ಷಿಯಲ್ಲು, ಒಂದು ಹಿಂದೆ ನಡೆದಂಥ ಪೌರಾಣಿಕ ಕತೆ, ಇನ್ನೊಂದು ಪುನರ್ಜನ್ಮದ ಕತೆ. ಈ ಮೂರು ಲೈನ್ ಇಟ್ಕೊಂಡು ಹೋಗುವಂಥ ಒಂದು ಕತೆ ತ್ರೀ ಝೋನಲ್ಲಿ ಸಾಗ್ತಾ ಇರುತ್ತೆ. March 20 ಶುರು. ಡೆಫಿನೆಟ್ಲಿ ಇದು 3 ಆದಲ್ಲಿ ನಡೆಯೋ ಕತೆ. ಒಂದು ಮೂರು ಲೇಯರಲ್ಲಿ ಬರುತ್ತೆ, ಪ್ರೆಸೆಂಟ್, ಮಿಡ್ ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್. ಇಲ್ಲ ಸರ್, ಇದರಲ್ಲಿ ಹಿಂದೆ ಆ್ಯಕ್ಟಿಂಗ್ ಮಾಡ್ತೀನಿ ತೆರೆ ಹಿಂದೆ. ಸರ್ ಹೆಸರು ನನ್ನ ಅದೇ ಇದೆ ಫಸ್ಟ್ ಸಿನಿಮಾದಿಂದಲೂ, ಆ್ಯಕ್ಚುಲಿ ಶಿವ ಜಮಖಂಡಿ ಅಂತ. ಅದು ಫಸ್ಟ್ ಸಿನಿಮಾದಲ್ಲೂ ಸಿಜೆ ಅಂತಲೇ ಇತ್ತು, ಬಟ್ ಈಗ ಬ್ರ್ಯಾಕೆಟಲ್ಲಿ ಶಿವ ಜಮಖಂಡಿ ಹಾಕಿಲ್ಲ, ಬರೀ ಸಿಜೆ ಅಂತಲೇ ಇದೆ ಸರ್. ಸಿಜೆ ಅಂದರೆ ಶಿವ ಜಮಖಂಡಿ. ನಮ್ಮ ಕೋ ಡೈರೆಕ್ಟರ್ ಹೇಳ್ತಾರೆ ಫ್ರೀ ಆಗಿರ್ಲಿ ಅಂತ ಬಿಟ್ಟಿದ್ದಾರೆ ಅಂತೆ. ಥ್ಯಾಂಕ್ ಯು ಸರ್. ಸರ್ ಸಾಂಗ್ಸ್ ಆಸ್ ಎ ಬೀಂಗ್ ಎ ರೈಟರ್ ಸಾಂಗ್ಸ್ಗಳನ್ನ ಕಂಪೋಸ್ ಮಾಡಿ ರೈಟ್ ಮಾಡಿದ್ದೀನಿ. ನನ್ನ ಮ್ಯೂಸಿಕ್ ಟೀಮ್ ಹರ್ಷ ಗೋಗೋಡು ಮತ್ತು ವಿನೀತ್, ಈ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರು ಮತ್ತು ಇದಕ್ಕೆಲ್ಲ ಸಂಪೂರ್ಣ ಒಂದು ತಂಡ ರೆಡಿಯಾಗಿದೆ. ಅದು ಫೆಡರ್ಸ್ ಆ್ಯಂಡ್ ನಾಬ್ಸ್ ಅನ್ನುವಂಥ ಒಂದು ಕಂಪ್ನಿ ಜೊತೆ ಟೈಪ್ ಆಗಿದ್ದೀವಿ. ಆ ಕಂಪ್ನಿಯವರು ಪ್ರೋಗ್ರಾಮಿಂಗ್ ವರ್ಷನ್ಸ್ಗಳನ್ನೆಲ್ಲ ನೋಡ್ಕೋತಾ ಇದ್ದಾರೆ. ಇದು ಆ್ಯಕ್ಚುಲಿ ಇನ್ಸ್ಟಿಂಕ್ಟ್ ಆಗಿ ಹುಟ್ಕೊಂಡಿತ್ತು ಸರ್. ಒಂದು ದೇವಸ್ಥಾನಕ್ಕೆ ವಿಸಿಟ್ ಹೋಗಿದ್ವಿ ನಾವು ಮತ್ತು ನಮ್ಮ ತಂಡ ಎಲ್ಲ ಸೇರ್ಕೊಂಡು, ಹೊಸದಾಗಿ ಏನೋ ಮಾಡೋಣ ಅಂತ ಮೈಂಡಲ್ಲಿ ಏನೂ ಇಟ್ಕೊಳ್ಳಾರ್ದೆ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಆ ದೇವಸ್ಥಾನದಲ್ಲಿ ನಮ್ಗೆ ವೈಬ್ರೇಷನ್ ಅನಿಸಿ ಆ ದೇವಸ್ಥಾನದಿಂದ ಹೊರಗೆ ಬಂದ ತಕ್ಷಣ ಫಸ್ಟ್ ಹೇಳಿದ ಈ ಟೈಟ್ಲು, ಈ ಟೈಟ್ಲು ಆಮೇಲೆ ಕತೆ ಶುರುವಾಗಿದೆ ಸರ್. ಖಂಡಿತ ಸರ್, ಅದು ದೈವಿ ತೀರ್ಥ ಕುಡಿದಿರ್ತೀವಿ ಸರ್. ಡೆಫಿನೆಟ್ಲಿ ಸರ್. ಎನಿಥಿಂಗ್ ಇಲ್ಲ ಸರ್, ನೀವೆಲ್ಲ ದಯಮಾಡಿ ನಾನು ಕೇಳ್ಕೊಳ್ಳೋದಿಷ್ಟೇ. ಸೋತಾಗ ಆಳಿಗೊಂದು ಕಲ್ಲು ಅಂತ ಎಸೆಯೋ ಜಗತ್ತಲ್ಲಿ ನಾನು ಮನುವನ್ನ ಮತ್ತು ಜಗ್ಗಿಯನ್ನ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಧನಂಜಯ ಸೇರಿ ಒಂದು ಸಿನಿಮಾ ಮಾಡಿದ್ವಿ ಸರ್, gulal.com ಅಂತ. ನಮ್ಮ ಪರಿಸ್ಥಿತಿ ಹೆಂಗಿತ್ತು ಅಂದರೆ ರಿಲೀಸ್ ಅನೌನ್ಸ್ ಮಾಡ್ಕೊಂಡು 3 ರಿಲೀಸ್ ಅನೌನ್ಸ್ ಮಾಡ್ಕೊಂಡ್ವಿ, 3 ಪೋಸ್ಟ್ಪೋನ್ ಕಾರಣಾಂತರಗಳಿಂದ. ಕೊರೋನಾ ಬಂತು, ಒಂದಾದ್ಮೇಲೆ ತೊಂದರೆಗಳ ಮೇಲೆ ತೊಂದರೆ. gulal.com ಅಂತ ಒಂದು ಸಿನಿಮಾ ಮಾಡಿದ್ವಿ, ಪ್ರೆಸ್ ಮೀಟ್ ಮಾಡೋಕ್ಕೂ ನಮ್ಮ ಹತ್ರ ದುಡ್ಡಿರಲಿಲ್ಲ ಸರ್. ಲಿಟ್ರಲಿ ಅಷ್ಟು ಪ್ರಾಬ್ಲಮಲ್ಲಿ ಇದ್ದಾಗ ಮನು ಅಣ್ಣ ಮತ್ತು ಜಗ್ಗಿಯನ್ನ ನಾನು ಈಗಲೂ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಅವರಿಂದ ನಮಗೊಂದು ಪ್ರೆಸ್ ಮೀಟ್ ಆಯಿತು, ಅವರಿಂದ ನಮ್ಮ ಸಿನಿಮಾ ರಿಲೀಸ್ಗೆ ಒಂದು ಕಳೆ ಬಂತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಮಾಧ್ಯಮದವರಿಂದನೇ ನಾವು ಸರ್ ನಾವು ಮತ್ತೆ ಈ 3 ಪ್ರಯತ್ನಕ್ಕೆ ಕೈ ಇಡ್ತಾ ಇರೋದು. ನಿಮ್ಮ ಸಪೋರ್ಟ್ ಬೇಕು. ಹಾಗೆ ಈ ಸಿನಿಮಾ ಮಾಡುವಾಗ ನಮ್ಮ ಸಂಘದ ಅಧ್ಯಕ್ಷರು ನನಗೆ ತುಂಬ ಸಹಾಯ ಸಹಕಾರಗಳನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ನನಗೆ ಹಸುಬ ಸಂಘದಲ್ಲಿ ನಾನು ಸೇರಿಸ್ಕೊಂಡು ನಾವು ತಪ್ಪು ತಡೆಗಳನ್ನು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿ ಹಿಂಗೆಲ್ಲ ಶಿವ ಹಿಂಗೆ ಮಾಡು ನಿನ್ನ ಜೊತೆ ನಾವೆಲ್ಲ ಇದ್ದೀವಿ ಅಂತ ನಾನು ನನ್ನ ನಿರ್ದೇಶಕರ ಸಂಘವನ್ನು ನಿಜವಾಗ್ಲೂ ನಾನು ಇಲ್ಲಿ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಆ್ಯಂಡ್ ದಯಮಾಡಿ ಇದು ಹೊಸಬರ್ ಚಿತ್ರ, ನಮ್ಮ ದೀಪು ಅವರು ತುಂಬ ಪ್ರಯತ್ನ ಪಟ್ಟರು, ಇನ್ನೊಂದಿಷ್ಟು ಮೀಡಿಯಾದವ್ರು ಬರಬೇಕಾಗಿತ್ತು, ಸೊ ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ದಯಮಾಡಿ ನಾವು ಕೇಳ್ಕೊಳ್ಳೋದಿಷ್ಟೇ ಸರ್, ಜಗತ್ತಿನ ಶ್ರೇಷ್ಠ ಸೆಲೆಬ್ರಿಟಿ ಕಡೆಯಿಂದ ನಾವು ಟೈಟಲ್ ಲಾಂಚ್ ಮಾಡಿಸಿದ್ದೀವಿ ಸರ್, ಹೆಮ್ಮೆಯಿಂದ ಹೇಳ್ಕೊತೀನಿ ಸರ್. ಆ ಎಲ್ಲ ಸೆಲೆಬ್ರಿಟಿಗಳು ಥಿಯೇಟರ್ ಬಂದು ಚಪ್ಪಾಳೆ ಹೊಡೆದು ಕಮಂಡಲದ ಬಗ್ಗೆ ಮಾತಾಡುವಂಥ ಸಿನಿಮಾ ಮಾಡ್ತೀವಿ ಸರ್, ಅಲ್ಲಿ ತನಕ ನಾವು ಮಾತಾಡಲ್ಲ ಸರ್. ಥ್ಯಾಂಕ್ ಯು. ಎನಿಥಿಂಗ್ ಆಗಿದೆ.